ಜಾಸ್ತಿ ಹಾಕ್ಬೇಡ ಸರ್. 60-70 ವರ್ಷ ಆಡಿದ್ರು ಏನ್ ಮಾಡಿದ್ರು? ಸಿದ್ದರಾಮಯ್ಯ ಕೊಟ್ಟಿಲ್ಲ ಅಂತಲ್ಲೂ ಬೈತಾರೆ, ಕೊಟ್ರು ಅಂತಲ್ಲೂ ಬೈತಾರೆ. ಒಂದ್ ಕೊಡ್ತೀವಿ ಅಂತ ಬಿಡ್ತೇ ಅಂತಾರೆ. ಇವತ್ತೆಲ್ಲರೂ ಆಟೋಟವರ್ಗಳೆಲ್ಲ ಫ್ರೀ ಮಾಡ್ಬಿಟ್ಟೆಲ್ಲ ಬಿಟ್ರು. ಇವ್ರು ಏನು ಉದ್ದಾರ ಮಾಡ್ತಾರೆ ಇವರು? ಕಾಂಗ್ರೆಸ್ನವರು ಯಾವುದು ಮಾಡಿಲ್ಲ. ಸೌಲಭ್ಯಗಳು ಕೊಟ್ಟಿದ್ದಾರೆ, ಜನ ಹಿಂದೂ ಬೈತಾರೆ ಮುಂದೆ ಬೈತಾರೆ, ಕೊಡದ್ರು ಕೊಟ್ರು ಬೈತಾರೆ, ಕೊಡದಿದ್ರು ಬೈತಾರೆ. ಇವತ್ತು ಮೋದಿ ಬಂದು 5-6 ವರ್ಷ ಎಷ್ಟು ಮಾಡಿದ್ದಾರೆ? ಸಿದ್ದರಾಮಯ್ಯನವ್ರು ಏನು ದುರಾಡಳಿತ ಏನು ಕೊಟ್ಟಿಲ್ಲ. ನಮ್ಮ ದೇವೇಗೌಡ ಕುಮಾರಸ್ವಾಮಿ ಬೇಕೇ ಬೇಕು ಅವ್ರಿಗೆ, ಇವ್ರು ಕಾಂಗ್ರೆಸ್ನವ್ರು ಬೇಕಿಲ್ಲ, ಬೇಡ ಬಿಡಿ. ನಮ್ಮ ಸ್ಟೇಟ್ ಬಿಜೆಪಿ ನಾಯಕರು ಸರಿಯಿಲ್ಲ. ಕರ್ನಾಟಕದಲ್ಲಿ ಏನೇ ಓಟ್ ಹಾಕಿದ್ರು ಸೋಲಿ ಗೆಲ್ಲಿ ದೇವೇಗೌಡರಿಗೆ ಹಾಕೋದು ನಾವು. ಸರ್ ತಮ್ಮ ಹೆಸರು? ಲಿಂಗಸ್ವಾಮಿ. ಓಕೆ, ಈಗ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು? ಮುಖ್ಯ ಅಲ್ಲ, ಮೋದಿ ಮುಖ್ಯ. ಓಕೆ, ಯಾಕೆ ಮೋದಿ ಅವರು ಮುಖ್ಯ? ಮೋದಿ ಅವರು ಮುಖ್ಯ. ಕೇಂದ್ರದಲ್ಲಿ ಇವತ್ತು ಸಂಪಾದನೆ ಮಾಡಿದಾರೆ ಅವರು. ನಮ್ಮ ಇವತ್ತು ಹೇಳ್ಬೇಕು ಅಂದ್ರೆ ಕೇಂದ್ರದಲ್ಲಿ ಇವತ್ತು ಒಂದು ದಾರಿ ತಂದವ್ರೆ. ಇಲ್ಲಿ ಮುಖ್ಯ ಅಲ್ಲ, ಅಲ್ಲಿ ಕೇಂದ್ರದ ಮುಖ್ಯ ದೇವೇಗೌಡರೇ, ಮೋದಿನೇ ಮುಖ್ಯ. ಕಾಂಗ್ರೆಸ್ ಯಾಕೆ ಬೇಡ ಸರ್? ನಾವು ಕಾಂಗ್ರೆಸ್ ಬೇಡ ಅಲ್ಲಿ. ಅವ್ರು ಎಷ್ಟು ವರ್ಷ ಆಡಿದ್ರು? 60-70 ವರ್ಷ ಆಡಿದ್ರು. ಏನ್ ಮಾಡಿದ್ರು? ಇವತ್ತು ಮೋದಿ ಬಂದು 5-6 ವರ್ಷ ಎಷ್ಟು ಎಷ್ಟು ಮಾಡಿದ್ದಾರೆ? ಇದು ನಮ್ಮ ಮುಖ್ಯ ಮೋದಿ. ಈಗ ಎರಡ್ ಟರ್ಮ್ ಅವರಿಗೆ ಅವಕಾಶ ಕೊಟ್ಟಿದಾರಲ್ಲ, ಇನ್ನೊಂದ್ ಟರ್ಮ್ ಬೇರೆ ಅವ್ರಿಗೆ ಇಲ್ಲ. ಇವ್ರು ಆಯ್ತಾರಲ್ಲ, ಸ್ವಾಮೀಜಿ ಆಯ್ತಾರಲ್ಲ, ಮೋದಿ ಬಿಟ್ರೆ ಸ್ವಾಮೀಜಿನೇ ಆಗೋದು. ಇವರು ಯೋಗಿ ಅಂತ ಸ್ವಾಮಿನೇ ಆಗೋದು. ಅವರೇ ಬಿಜೆಪಿ ಬಿಟ್ರೆ, ಮೋದಿ ಬಿಟ್ರೆ ಅವರೇ ಎಣ್ಣೆರು. ಈಗ ರಾಜ್ಯದ ವಿಚಾರಕ್ಕೆ ಬಂದ್ರೆ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದ್ದಾರೆ, ಸೊ ಇದರಿಂದ ಸಹಾಯ ಆಗುತ್ತೆ ಅವರಿಗೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ. ಬೇಕು ನಮ್ಮ ದೇವೇಗೌಡ ಕುಮಾರಸ್ವಾಮಿ ಬೇಕೇ ಬೇಕು ಅವ್ರಿಗೆ. ಇವ್ರು ಕಾಂಗ್ರೆಸ್ನವ್ರು ಬೇಕಿಲ್ಲ, ಬೇಡ ಬಿಡಿ. ಹೇಳ್ತಲ್ವಲ್ಲ, ನಾವು ಪಕ್ಕ ದೇವೇಗೌಡರು ವಂಶರು. ನಾವು ದೇವೇಗೌಡರು ಮುಖ್ಯ ನಮಗೆ. ನಾವು ಇಲ್ಲಿ ಕರ್ನಾಟಕದಲ್ಲಿ ಏನೇ ಓಟ್ ಹಾಕಿದ್ರು ಸೋಲಿ ಗೆಲ್ಲಿ ದೇವೇಗೌಡರಿಗೆ ಹಾಕಂದವು. ಹಾಗಾದ್ರೆ ಮಂಡ್ಯದಿಂದ JDS ಇಂದ ಅಭ್ಯರ್ಥಿ ಕಣಕ್ಕಿಳಿಬೇಕಾ ಅಥವಾ ಈಗ ಹಾಲಿ ಸಂಸದರಾಗಿರುವಂತಹ ಸುಮಲತಾ ಅವರೇ ಇಳಿಬೇಕಾ ಸರ್? ಮರ್ತು ಇಳಿಯಲ್ಲ, ನೋಡೋಣ. ಇವತ್ತು ದೇವೇಗೌಡರು ಮತ್ತೆ ಅವ್ರು ಏನು ಮಾತಾಡ್ತಾರೆ, ಬಿಜೆಪಿ ಏನು ಮಾತಾಡ್ತಾರೆ ಮಾತಾಡ್ಕೊಳ್ಳಿ. ಅವ್ರು ಅವ್ರಿಗೆ ಬಿಟ್ಟಿದ್ದು, ಯಾರು ಇಳಿಸ್ರೋ ಅವ್ರಿಗೆ ಮಾತಾಡಲಿ, ಅದು ಅವ್ರ ಬಗ್ಗೆ ಬಿಟ್ಟಿದ್ದು. ನಿಮ್ಮ ಪ್ರಕಾರ ಎಷ್ಟು ಸೀಟ್ ಬರ್ಬೋದು ಈ ಮೈತ್ರಿಗೆ? 28ರಲ್ಲಿ ಒಂದು 8 ಬರಬೇಕು ದಳಕ್ಕೆ. ದಳಕ್ಕೆ 8 ಬರಬೇಕಾ? ಓಕೆ, ನಮ್ಮ ಆಸೆ. ಓಕೆ, ಬಿಜೆಪಿಗೆ? ಬಿಜೆಪಿಗೆ ಒಂದು ತಗೊಳ್ಳಿ ಅವರು, ಒಂದು 20 ತಗೊಳ್ಳಿ ಅವರು. 28 ಹಂಗಾರೆ ಪೂರ್ತಿ ನಿಮ್ದೇ ಆಗೋಯ್ತು. ಹಾಗಾದ್ರೆ ಕಾಂಗ್ರೆಸ್ ಒಂದು ಸೀಟ್ ಬರಲ್ವಾ? ಕಾಂಗ್ರೆಸ್ ಒಂದು ಬರ್ತದೆ ಅಷ್ಟೇ, ಯಾವ್ದು ಗೊತ್ತಾ? DK ಶಿವಕುಮಾರ್ ತಮ್ಮ ಗೆಲ್ಬೋದು ಅಷ್ಟೇ. ಯಾಕೆ ಕುಣಿಗಲ್ಲು ಮತ್ತೆ ಬಾಗಿ ML ಇರೋದ್ರಿಂದ ಅದೊಂದು ಗೆಲ್ಬೋದು ಅಷ್ಟೇ, ಮಿಕ್ಕಿದ್ದೇನೋ ಆಗಲ್ಲ. ಇಲ್ಲಿ ಇಲ್ಲಿ ಕಾಂಗ್ರೆಸ್ ಮುಖ್ಯ ಅಲ್ಲ, ಇಲ್ಲಿ ಮುಖ್ಯನೇ ಬಿಜೆಪಿ. ಹಂಗಾದ್ರೆ ಬೆಂಗಳೂರು ರೂರಲ್ ಹೊರತುಪಡಿಸಿ ಬೇರೆ ಎಲ್ಲಾ ಕಡೆ ಮೈತ್ರಿನೇ ಗೆಲ್ಲುತ್ತೆ ಅಂತ? ಮತ್ತೆ ನನ್ಗೆ ಮುಕ್ಕಲ್ಬಾಗ ಅದೇ, ಯಾಕೆಂದ್ರೆ ಮೋದಿ ನೋಡಿ ಓಟ್ ಹಾಕ್ತಾರೆ, ಬೇರೆ ನೋಡಲ್ಲ. ಓಕೆ, ಅಭ್ಯರ್ಥಿ ನೋಡಿ ಓಟ್ ಹಾಕಲ್ವಾ? ಇಲ್ಲ ಇಲ್ಲ, ಮೋದಿ ನೋಡಿ ಓಟ್ ಹಾಕೋ ಜನ. ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಿಂತ ಪಕ್ಷನೇ ಮುಖ್ಯನಾ? ಪಕ್ಷನೇ ಮುಖ್ಯ ಇಲ್ಲಿ, ಯಾಕೆಂದ್ರೆ ಮೋದಿನೇ ಮುಖ್ಯ. ಇಲ್ಲ ಮೋದಿ ಇಲ್ಲೇ ML ಇದು ಪ್ರಧಾನಮಂತ್ರಿ ಆಗಿಲ್ಲ ಅಂತಂದ್ರೆ ಅದು ಇನ್ನಂತ ಆತರ. ಓಕೆ, ಸದ್ಯ ಸ್ಟೇಟ್ ಅಲ್ಲಿ ಏನು ಕಾಂಗ್ರೆಸ್ ಗವರ್ನಮೆಂಟ್ ಇದೆ, ಇವ್ರು ಏನ ಮಾಡ್ಕೊಳ್ಳಿ ಬಿಕ್ಕಿಲೇದು? ಇವ್ರು ಕಾಂಗ್ರೆಸ್ ಏನ ಮಾಡ್ಕೊಂಡು ಮುಖ್ಯ ಅಲ್ಲ. ಹೇಗೆ ಆಡಳಿತ ನಡೆಸ್ತಿದ್ದಾರೆ ಸರ್? ಹೇಗೆ ಆಡಳಿತ ನಡೆಸ್ತಾ ಇದ್ದಾರೆ? ಚೆನ್ನಾಗಿ ನಡೆಸ್ತಾರೆ. ಒಂದ್ ಕೊಡ್ತೀವಿ ಅಂತ ಬಿಡ್ತೇ ಅಂತಾರೆ. ಇವತ್ತೆಲ್ಲರೂ ಆಟೋಟವರ್ಗಳೆಲ್ಲ ಫ್ರೀ ಮಾಡ್ಬಿಟ್ಟೆಲ್ಲ ಬಿಟ್ರು. ಇವ್ರು ಏನು ಉದ್ದಾರ ಮಾಡ್ತಾರೆ ಇವರು? ಕಾಂಗ್ರೆಸ್ನವರು ಯಾವುದು ಮಾಡಿಲ್ಲ. ಫ್ರೀಯಿಂದ ಜನರಿಗೆ ಅನುಕೂಲ ಆಗ್ತಿಲ್ವಾ? ಅನುಕೂಲ ಆಗದೆ ಯಾವ ಹೆಣ್ಮಕ್ಳಿಗೆ ಅನುಕೂಲ ಆಗದೆ. ಅದು ಏನು ಒಂದ್ ಟ್ಯಾಕ್ಸ್ ಹಾಕವ್ರೆ. ಈಗ ನಮ್ಮ ನಮ್ಮಂತ ದುಡ್ಡು ಇಸ್ಕೊಂಡ್ರು ಪೆಟ್ರೋಲ್ ಮೇಲೆಲ್ಲ ದುಡ್ಡನ್ನ ಕರೆಂಟ್ ಕೊಡ್ತಾವ್ರೆ. ಒಂದು ಅದೇ ಒಬ್ಬ ಸಾಯ್ತವ್ರು ಬೆಳ್ತವನ ಅಷ್ಟೇ, ಒಬ್ಬ ಬಡವ ಬೆಳ್ತವನೆ. ಇದು ದೊಡ್ಡವ್ರು ಸಾಯ್ತವ್ರೀಗ. MLA ಎಲೆಕ್ಷನ್ ಅಲ್ಲಿ ಇವ್ರೇನು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂದ್ರು, ಅದರಿಂದಾಗಿ ಕರ್ನಾಟಕದ ಜನರು ಅವರಿಗೆ ವೋಟ್ ಹಾಕಿದ್ರು. ಜೊತೆಗೆ ಆ ಗ್ಯಾರಂಟಿಗಳು ಈಗ ಅನುಷ್ಠಾನಕ್ಕೆ ಬಂದಿದೆ. ಸೊ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಗಲ್ಲ. ಯಾಕೆ ಮೋದಿ ಮುಖ್ಯ ನೋಡಿ ನೋಡ್ತಾರೆ, ಯಾಕೆ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇವತ್ತು ಅಯೋಧ್ಯೆ ಕಟ್ಸಿದ್ರು, ಇವತ್ತು ಇವ್ರು ಅಷ್ಟೇನೆ ಯಾಕೆ ಮಾಡೋಕ್ಕಲ್ಲ ಇವರು ಕಾಂಗ್ರೆಸ್ನವರು? ಅವತ್ತೇ ಮಾಡ್ಬೋಯ್ತಲ್ಲ, ಇವರು ಮಾಡೋಕ್ಕಾಗಲಿಲ್ಲ. ಬಟ್ ಈಗ ಅಯೋಧ್ಯೆ ರಾಮ ಮಂದಿರಕ್ಕೂ ಕೂಡ ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾರೆ. ಇನ್ನೂ ಕೂಡ ಕಟ್ಟಡ ನಿರ್ವಹಣಾ ಕಾಮಗಾರಿ ಪೂರ್ಣ ಆಗಿರಲಿಲ್ಲ, ಅಷ್ಟೊಳಗೆ ರಾಮನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಾಡಬೇಕು ಮಾಡಲಿ. ಇವಾಗ ಎಷ್ಟೋ ಮರಿ ಉದ್ಯೋಗ ಬಿಲ್ಡಿಂಗ್ ಆಗಿರಲ್ಲ, ಉದ್ಘಾಟನೆ ಮಾಡಲಿ ಇವರು. ಇವಾಗ ಇವ್ರು ಮಾಡ್ತಾ ಇಲ್ವಾ? ಎಷ್ಟೋ ಬ್ರಿಡ್ಜ್ಗಳಾಗಿಲ್ಲ, ಉದ್ಘಾಟನೆ ಮಾಡಿಲ್ವಾ? ಮೋದಿ ಮಾಡಕ್ಕೆ ತಪ್ಪಿದೆ. ಈಗ ಒಂದು ಅಂತ ಮಾಡೋರ ಚುನಾವಣೆಗಾಗಿ ಉದ್ಘಾಟನೆ ಮಾಡಿಲ್ಲ ನಮ್ಗೆ. ಇಲ್ಲ, ನಮ್ಮ ಮೋದಿ ಅವ್ರು ದೇವ್ ಕಟ್ಟಬೇಕಂತ ಕಟ್ಟವ್ರೆ. ನಮ್ಮ ರಾಮ ಮಂದಿರ ಕಟ್ಟಕ್ಕೆ ಮೋದಿನೇ ಕಾರಣ. ಇವರು 60-70 ವರ್ಷ ಮಾಡಿದಿರೋದು, ಅವ್ರು ಯಾಕೆ ಹಿಂಗೆ ಮಾಡಿದ್ರು, 15 ವರ್ಷಕ್ಕೆ ಮಾಡಿದ್ರು, ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಮೋದಿ ಅವ್ರ ಬಗ್ಗೆ ನಮ್ಮ ಬದಲಿಕೆ ಗೆದ್ದಿಲ್ಲ. ಈಗ ಮೋದಿ ಬಿಟ್ಟು ಅದನ್ನಂತ ಆಗಲಿ, ಅವರ ಬಗ್ಗೆ ಬದಲಲ್ಲ. ಅವರಿಬ್ಬರು ಹೊರತುಪಡಿಸಿ ಬೇರೆ ಯಾರು ಬೇಡ ಬೇಡ ಅಂತ ಅದಿನಂತ ಅದೇ ಅದು ಕಂಡೀಷನ್. ಅವರು ಆ ಗಟ್ಟಿ ಅವರೇ, ಮೋದಿ ಕಟ್ಟಿದ್ರೆ ಅವರು ಅವರವರೇ, ಅವರಿಬ್ಬರಲ್ಲ ಯಾರಾಗಲಿ. ದೇವೇಗೌಡರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀವಿ? ದೇವೇಗೌಡರು ನಮ್ಮ ತಾತ, ಮಾತಾಡೋಕ್ಕೆ ಹೋಗಲ್ಲ ನಾವು. ಅವ್ರು ನಮಗೆ ನಮ್ಮ ಜೀವನದಲ್ಲಿ ಉಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಇನ್ನು ಬಿಜೆಪಿ ಓಟ್ ಹಾಕಲ್ಲ, ಅವಾಗ ಹಾಕಲ್ಲ, ಯಾವುದೇ ಕಾರಣಕ್ಕೂ ನಾವು ದಳದವರೆ. ಇಡೀ ನಮ್ಮ ಮಾಗಡಿ ತಲಕ್ಕೆ ಅಷ್ಟು, ನಮ್ಮ ಮಾಗಡಿ ನಮ್ಮ ನಮ್ಮ ಊರೇ ಅಷ್ಟು ದಳ.
ಈಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅಣ್ಣ ಅಣ್ಣ ಬಗ್ಗೆ ಮಾತಾಡ್ತೀಯ? ಅಣ್ಣ ಬಗ್ಗೆ ಮಾತಾಡಕ್ಕೆ ನಾವು ಇಲ್ಲ, ಅವರಂತ ಒಳ್ಳೆ ಮನ ಸಿಗ್ಬೇಕಲ್ಲ, ಇನ್ನೊಂದ್ಸಲ ಮುಖ್ಯಮಂತ್ರಿ ಆಗಬೇಕಂತ ಆಗಲ್ಲ ಸದ್ಯಕ್ಕೆ, ನೋಡೋಣ ಮುಂದೇನಾಗುತ್ತೆ. ಎಚ್ ಡಿ ರೇವಣ್ಣ ಅವ್ರ ಬಗ್ಗೆ ಅವರು ನಮ್ದು ಆಸನ ತಿಳಿಸ್ಬೋದು, ನಮ್ದು ಇಲ್ಲಿ ರೇವಣ್ಣ ಒಬ್ಬರು ರಾಮನಗರ, ನಮ್ದು ಮಾಗಡಿ ಕುಮಾರ ಅಣ್ಣನೇ, ನಮ್ಗೆ ಅಣ್ಣನೇ, ತಾತ ಅಣ್ಣ ಬಗ್ಗೆ ಬಿಟ್ಟು ನಾವು ಯಾವ್ದಕ್ಕೂ ಓಟ್ ಹಾಕೋ ಇಲ್ಲ, ಹಾಕೋದು ಇಲ್ಲ ಇನ್ ಮುಂದೆ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸ್ಟ್ರಾಂಗ್ ಲೀಡರ್ ಆಗ್ತಾರೆ ಅಂತ ಅನ್ಸುತ್ತಾ? ನೋಡೋಣ, ಈ ದಾಳಿಗೆ ಅದೇ ಬಿಜೆಪಿ ಒಂದಾಗ ಕೊಟ್ಟರೆ, ಇದು ಕೊಟ್ಟರೆ, ಮಂಡ್ಯ ಕೊಟ್ಟರೆ, ನೋಡೋಣ ಏನಾಗುತ್ತೋ. ಓಕೆ, ಪ್ರಜ್ವಲ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವ್ರು ಆ ಕಡೆಗೆ ಆಸ್ತಾನ ಆಸ್ತಾನ, ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಗೌಡ್ರ ವಂಶರ ಮಾತಾಡಕ್ಕೆ ನಾವು ಹೋಗಲ್ಲ. ಅವ್ರು ಹೇಳ್ತಾರ ಗೌಡ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ನಾವು ನಾವು ಯಾವತ್ತೂ ಗೌಡ್ರೆ, ದೇವೇಗೌಡ್ರ ಬಿಟ್ಟು ನಾವು ಯಾವ್ದಕ್ಕೂ ಹೋಗಲ್ಲ. ಸರ್, ತಮ್ಮ ಹೆಸರು? ಸಿದ್ದೇಗೌಡ ಅಂತ. ಓಕೆ, ಈಗ ಎಂಪಿ ಎಲೆಕ್ಷನ್ ಬರ್ತಾ ಇದೆ, ಯಾರು ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಅದಕ್ಕೆ ತಾತ್ಕಾಲಿಕ ಬಿಜೆಪಿ ಬಂದ್ರೆ ಪರವಾಗಿಲ್ಲ. ಓಕೆ ಸರ್, ಯಾಕೆ ಬಿಜೆಪಿನೇ ಬರಬೇಕು? ರಾಷ್ಟ್ರಕೃತವಾಗಿ ಬಂದಾಗ, ರಾಷ್ಟ್ರ ಮತ್ತೆ ದೇಶದ ಪ್ರೇಮ ಬಂದಾಗ ಬೆಸ್ಟ್ ಅವರು. ಓಕೆ, ಕಾಂಗ್ರೆಸ್ ಯಾಕೆ ಬೇಡ ಸರ್? ಕಾಂಗ್ರೆಸ್ ಅಂದ್ರೆ ಒಬ್ಬ ಮುಖ್ಯವಾದ ಲೀಡರ್ ಇಲ್ಲ ಅಲ್ಲಿ. ಓಕೆ, ಇರೋದ್ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಪರವಾಗಿಲ್ಲ, ಓಕೆ ಹೇಳೋದು, ಅವ್ರು ಬಿಟ್ರೆ ಯಾರಿಲ್ಲ. ಅಂತ ಒಂದು ಲಜೆಂಡಾ ಲೀಡರ್ ಆಗಲು ಯಾರು ಇಲ್ಲ. ಅಂದ್ರೆ ಮೋದಿ ಕೆಲಸ ಮಾಡ್ತಾರೆ ದೇಶದ ಹಿತಕ್ಕೋಸ್ಕರ, ಜನ ಕೆಲಸ ಮಾಡ್ತಾವ್ರೆ, ಜನಕ್ಕೋಸ್ಕರ ಮೋದಿ ಮಾಡ್ತಾರೆ, ಜನ ಮೋದಿಗೋಸ್ಕರ ಮಾಡ್ತಾವ್ರೆ, ಅಭಿಮಾನ ಇಟ್ಟಿದ್ದಾರೆ, ಮಾಡ್ತಾ ಇದ್ರೆ, ಅದನ್ನೇ ಎರಡನೇ ಮತ್ತೇನಿಲ್ಲ. ಕಾಂಗ್ರೆಸ್ನಲ್ಲಿ ಒಳ್ಳೆ ಲೀಡರ್ ಇಲ್ಲ ಅಂತ ಹೇಳಿದ್ರಿ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಾದ್ರೆ? ರಾಹುಲ್ ಗಾಂಧಿ ಅವ್ರಿಗೆ ನ್ಯಾಕಿಲ್ಲ ಅಷ್ಟೊಂದು, ಸ್ವಲ್ಪ ಇನ್ನೇನಿಲ್ಲ, ಒಟ್ಟಿನಲ್ಲಿ ಎಲ್ಲ ಇದೆ ಅವ್ರಿಗೂ. ಬಟ್ ಏನಪ್ಪ ಅಂದರೆ ಅವ್ರಿಗೆ ಸ್ವಲ್ಪ ರಾಜಕೀಯ ಇವಾಗ ಸ್ವಲ್ಪ ಅಷ್ಟು ಕಷ್ಟ ಇಲ್ಲ, ಇವರು ಹೇಳ್ಬೋದು. ಮಲ್ಲಿಕಾರ್ಜುನ ಖರ್ಗೆ ಓಕೆ. ಈಗ ಎಂ ಪಿ ಎಲೆಕ್ಷನ್ಗಾಗಿ ಇಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ಯಲ್ಲ, ಇದು ಒಳ್ಳೇದ ಕೆಟ್ಟದ್ದ ಹೇಗೆ ಸರ್? ಇದರಿಂದ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಅವ್ರವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಅದು. ನಾನು ವೋಟ್ ಮಾಡಿರೋದು ಕಾಂಗ್ರೆಸ್ಗೆ, ನಾನು ವೋಟ್ ಮಾಡಿರೋದು ಎಲೆಕ್ಷನ್ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ಗೆ ವೋಟ್ ಮಾಡಿರೋದು ಸ್ಟೇಟಲ್ಲಿ. ಓಕೆ, ನಾವು ಶ್ರೀತ ನಾಗಮಂಗಲ ಚಲುವರಾಯಸ್ವಾಮಿ ಪರವಾಗಿ ನಾವು ವೋಟ್ ಮಾಡಿದ್ದೀವಿ. ಅದು ಬಿಟ್ಟು ನಮ್ಗೆ ದೇಶ ಪ್ರಭಾವ ಬಂದಾಗ ಮೋದಿ. ಕಾಂಗ್ರೆಸ್ ಆಡಳಿತ ಹೇಗಿದೆ ಹಾಗಾದ್ರೆ ರಾಜ್ಯದಲ್ಲಿ? ರಾಜ್ಯದಲ್ಲಿ ಸೌಲಭ್ಯಗಳು ಕೊಟ್ಟಿದ್ದಾರೆ, ಜನ ಹಿಂದೂ ಬೈತಾರೆ, ಮುಂದೆ ಬೈತಾರೆ, ಕೊಟ್ಟರು ಬೈತಾರೆ, ಕೊಡದಿದ್ರು ಬೈತಾರೆ. ಈಗ ಲೇಡೀಸ್ಗಳು ಫ್ರೀ ಬಸ್ ಬಿಟ್ಟಿದ್ದಾರೆ ಅಲ್ವರ, ಈಗ ಫ್ರೀ ಬಸ್ ಬಿಟ್ಟಿದ್ದಾರೆ, ಏನು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗ್ತಾ ಇಲ್ವಾ, ಫ್ರೀಯಾಗಿ ಓದ್ತಾ ಇದ್ದಾರೆ, ಏನು ಸಮಸ್ಯೆ ಏನಿಲ್ಲ. ಹಿಂದೆ ಸಿದ್ದರಾಮಯ್ಯ ಕೊಟ್ಟಿಲ್ಲ ಅಂತಲೂ ಬೈತಾರೆ, ಕೊಟ್ಟರು ಅಂತಲೂ ಬೈತಾರೆ, ಏನು ಹೆದರಿಕೆ ಏನಿಲ್ಲ. ಒಟ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ, ಏನು ಸಮಸ್ಯೆ ಏನಿಲ್ಲ. ಈಗ ನಾನು ಆಟೋದನು, ಒಂದು ಸ್ವಲ್ಪ ತೊಂದರೆಗಳು ನಮಗೂ ಆಗಿದೆ, ಬಿಸ್ನೆಸ್ ಕಮ್ಮಿ ಆಗಿದೆ ಇಲ್ಲ ಅಂತ ಹೇಳಲ್ಲ, ಏನೋ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸ್ಟೇಟ್ ಬಿಜೆಪಿ ಜನಸಂಖ್ಯೆ ನಾಯಕರು ಸರಿಯಿಲ್ಲ, ನಿಮ್ಮ ಪ್ರಕಾರ ಕೇಂದ್ರ ಅಂತ ಬಂದರೆ ಬಿಜೆಪಿ, ರಾಜ್ಯ ಅಂತ ಬಂದರೆ ಕಾಂಗ್ರೆಸ್? ಅದೊಂದು ಮಾಡೋ, ಅದು ಪಕ್ಕ. ಓಕೆ, ಈಗ ಶಕ್ತಿ ಯೋಜನೆ ಬಂದಿದೆ ಅಲ್ವಾ, ಅದು ಬರೋದಕ್ಕೂ ಮುಂಚೆ ಒಂದು ದಿನದ ನಿಮ್ಮ ಆದಾಯ ಎಷ್ಟಿತ್ತು, ಈಗ ಎಷ್ಟಿದೆ ಸರ್? ಸ್ತ್ರೀ ಶಕ್ತಿ ಇದ್ದ ಏನು ವೇರಿಯೇಷನ್ ಏನೂ ಆಗಿಲ್ಲ, ಒಂದು 500 ರೂಪಾಯಿ ಕಮ್ಮಿ ಆಗಿರ್ಬೋದು ನಮ್ಗೆ ಅಷ್ಟೇ, ದುಡ್ಡು ಮೇಲೆ ಒಂದು 500 ರೂಪಾಯಿ ಕಮ್ಮಿ ಆಗಿರ್ಬೋದು, ಅದು ಬಿಟ್ಟು ಏನು ಸಮಸ್ಯೆ ಏನಿಲ್ಲ. ಬಟ್ ನಾನು ನೋಡ್ತಾ ಇರ್ತೀನಿ ಬಸ್ಗಳಲ್ಲಿ ಹೋಗೋಂಥದ್ದು, ನಿಮ್ಮ ಮಾಧ್ಯಮ ವರ್ಗದವ್ರು ಏನು ಕೊಡ್ತಾ ಇದ್ದೀರೋ ಮಾಹಿತಿನ ನೋಡ್ತಾ ಇರ್ತೀನಿ, ಏನೋ ಅಲ್ಲಿ ಹೊಡೆದಾಟ ಆಯ್ತಿಲ್ಲ, ಆಗ್ತಾ ಇದೆ, ಲೇಡೀಸ್ಗಳಿಗೆ ಬುದ್ಧಿ ಇಲ್ಲ, ಆಗ್ತಾ ಇದೆ ಇಲ್ಲ ಅಂತ ಅಲ್ಲ, ಏನು ನಾನು ಫ್ರೀ ಬಂದಿದ್ದೀನಿ ನನಗೂ ಸೀಟ್ ಬೇಕು ಅಂತ ನನಗೆ ಒಂಥರ ಆಯಿತು ಒಂದ್ಸಲಿ ಅನುಭವ. ಆದರೆ ಇನ್ನೊಂದೇನಪ್ಪ ಅಂದರೆ ಏನು ಅವರು ಒಳ್ಳೇದು ಮಾಡ್ಯವ್ರೆ. ಈಗ BJP ಸ್ಟೇಟು BJPಲಿ ಏನಾಗಿತ್ತು ಗೊತ್ತರ, ಸ್ಟೇಟ್ BJP ಇದ್ದಾಗ ಒಬ್ಬರು ತಿಂಕತಾ ಇದ್ರೆ ಅವನೋ ಒಬ್ಬ ಮಾತ್ರ ತಿಂಕತಾ ಇದ್ದೆ, MLA MPನೋ. ಈಗ ಇವರು ಜನಸಾಮಾನ್ಯರು ತಿನ್ನಿ ಅಂತ ಬಿಟ್ಟಿದ್ದಾರೆ ಅಷ್ಟೇ, ಏನು ಸಮಸ್ಯೆ ಏನಿಲ್ಲ, ಏನು ದುರಾಡಳಿತ ಏನು ಕೊಟ್ಟಿಲ್ಲ, ಸಿದ್ದರಾಮಯ್ಯನವ್ರು ಏನು ದುರಾಡಳಿತ ಏನು ಕೊಟ್ಟಿಲ್ಲ. ನಿಮಗೆ ಯಾವುದಾದ್ರೂ ಗ್ಯಾರಂಟಿಗಳು ಸಿಗ್ತಾ ಇದೆಯಾ ಹೇಗೆ ಸರ್? ಸಿಗ್ತಾ ಇದೆ ಮೇಡಮ್, ಗ್ಯಾರಂಟಿಗಳು ಏನು ನಮಗೇನು ಆಟೋದವ್ರಿಗೆ ಏನು ಅಂತ ಗ್ಯಾರಂಟಿ ಬಿಟ್ಟಿಲ್ಲ. ಬಟ್ ರೈತರಿಗೆ ಒಳ್ಳೇದು ಮಾಡಲಿ, ನನಗೊಂದಿಷ್ಟ. ಈಗ ರೈತರದು VSSS ಪ್ರಾಥಮಿಕ ಸಹಕಾರ ಸಂಘದ ಲೋನ್ಗಳವೆ, ಸಿದ್ದರಾಮಯ್ಯನವರು ಈ ಬಜೆಟಲ್ಲಿ ಮಾಡಲಿ, ನಮ್ಮ ಅಭಿಪ್ರಾಯದ ಒಂದಿಷ್ಟು ಒಂದೊಂದು 50,000 ಮನ್ನಾ ಮಾಡಿದ್ರೆ ಅನುಕೂಲತೆ ಜಾಸ್ತಿ. ಓಕೆ, ಈಗೇನು ಗ್ಯಾರಂಟಿಗಳನ್ನ ಕೊಟ್ಟಿದಾರಲ್ವಾ, ಸೊ ಅದರಿಂದ ಲೋಕಸಭಾ ಚುನಾವಣೆಗೆ ಈ ಕರ್ನಾಟಕದ ಜನರು ಕಾಂಗ್ರೆಸ್ ಕೈ ಹಿಡಿತಾರೆ ಅಂತ ಅನ್ಸುತ್ತಾ? ಇಲ್ಲ ಮೇಡಮ್, ಈಗ ನಮ್ಮ ಕರ್ನಾಟಕ ಜನನೂ ನಾನು ನೋಡಿದ್ನಲ್ಲ, ಈಗ ಹೋದ ತಿಂಗಳು 22ನೇ ತಾರೀಕಲ್ಲಿ ನಾನು ನೋಡಿದ್ರೆ ಸ್ವಲ್ಪ BJPನ ಮುಂದೋಲಾಗಿ ಬರುತ್ತೆ. 22ನೇ ತಾರೀಕು ರಾಮ ಮಂದಿರ ಓಪನ್ ಮಾಡಿದ್ರು, ಮೋದಿ ಒಬ್ಬ ಇಂಟೆಲಿಜೆಂಟ್ ಪರ್ಸನ್, ಅವರು ಅವೆಲ್ಲ ನೋಡ್ಕೊಂಡೇ ಮಾಡ್ತಾರೆ. ಈಗ ನೆಕ್ಸ್ಟ್ ಮೋದಿ ಚುನಾವಣೆ ಬರ್ತಾ ಇದೆ, ಚುನಾವಣೆ ಬಿಟ್ಟು ರಾಮ ಮಂದಿರ ಓಪನ್ ಮಾಡಿದ್ರೆ. ಕಾಂಗ್ರೆಸ್ ಕೂಡ ಇದೇ ಆರೋಪ ಮಾಡ್ತಿದ್ದಾರೆ, ಯಾಕಂದ್ರೆ ರಾಮ ಮಂದಿರದ ಕಟ್ಟಡ ನಿರ್ಮಾಣ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗಿರ್ಲಿಲ್ಲ, ಅಷ್ಟೊಳಗೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲೆಕ್ಷನ್ ಇರೋದ್ರಿಂದ ಅಂತ. ರಾಜಕೀಯಕ್ಕೆ ಏನು ತರಂಗಿಲ್ಲ, ಅವ್ರು ಮಾಡ್ಯವ್ರೆ, ಹಿಂದೂ ರಾಷ್ಟ್ರದ ಪ್ರಕಾರ ಮಾಡ್ಯವ್ರೆ. ಮೋದಿ ಅವ್ರು ಮಾಡಿದ್ದು ಹಾಗಾದ್ರೆ ಚುನಾವಣೆಗೆ ಅಲ್ಲ ಅಂತ ನೀವ್ ಹೇಳ್ತೀರಾ ಹೇಗೆ? ಅದೇ ಚುನಾವಣೆಗೆ ಅಂತ ಏನ್ ಮಾಡಿಲ್ಲ, ನಮ್ಮ ದೇಶದ
ಅಭಿಮಾನ ನಮ್ಮ ದೇಶ ಉನ್ನತ ಈಗ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಇಂಡಿಯಾ. ಕಾಂಗ್ರೆಸ್ ಅವರು ಸುಮ್ಮನೆ ಆರೋಪ ಮಾಡ್ತಿದ್ದಾರೆ. ಏನು ಆರೋಪ, ಇವ್ರು ಏನು ಮಾಡ್ತಾ ಇಲ್ಲ, ಒಟ್ಟು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಇವರು ಮಾಡಿ ವಿರೋಧ ಪಕ್ಷದವ್ರು ಏನು ಮಾಡ್ಬೇಕು ಅದು ಮಾಡ್ಯವ್ರೆ, ಆಡಳಿತ ಪಕ್ಷದವ್ರ ಮೂಲಕ ಅದು ಮಾಡ್ತಾವ್ರಿ. ಈಗ ಸಿದ್ದರಾಮಯ್ಯನ ಬಿ ಜೆ ಪಿ ಅವ್ರು ಬೈತಾ ಇಲ್ವಾ, ಬೈತಾ ಇಲ್ವಾ ಈಗ ಹಂಗೆ ಅವರು ಅವ್ರು ಬೈತಾರೆ, ಬೈತಾರೆ ಕಾಮನ್ ಅಷ್ಟೇ, ಅದರದೇನು ದೊಡ್ಡ ವಿಚಾರ ಏನಲ್ಲ. ಈಗ ಆಡಳಿತ ಪಕ್ಷ ವಿರೋಧ ಪಕ್ಷದಲ್ಲಿ ಆರೋಪ ಪ್ರತ್ಯಾರೋಪ ಕಾಮನ್ ಕಾಮನ್ ಅದು ಇದ್ದೇ ಇರುತ್ತೆ. ಈಗ ಯಾರು ಬೈಯಲ್ಲ, ಯಾರನ್ನೂ ಬೈಯಲ್ಲ ಹೇಳಿ. ಈಗ ಸಿದ್ದರಾಮಯ್ಯ ಸರಿ ಮಾಡ್ತಾ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಮಾಡಿರ್ಬೋದು, ಇಲ್ಲ ಅಂತ ಮಾಡಿಲ್ಲ ಅಂತ ಇರ್ಬೋದು. ಈಗ ರೈತರು ಸಾಲ ಮನ್ನಾ ಮಾಡಿದ್ರೆ ಒಂದು ಸ್ವಲ್ಪ ರೈತರಿಗೆ ಬೆಂಬಲ, ಈಗ ಮಳೆನೇ ಇಲ್ಲ, ಒಂಚೂರು ಮನ್ನಾ ಮಾಡೋದು ಸ್ವಲ್ಪ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ನೀವು ಹೇಳಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಸೀಟ್ ಬರುತ್ತೆ ಅಂತ, ಅಂದ್ರೆ ಮೋದಿ ಅವರ ಅಲೆಯಿಂದ ಹೆಚ್ಚಿನ ಸೀಟ್ ಬರುತ್ತಾ ಅಥವಾ ಕ್ಯಾಂಡಿಡೇಟ್ ಅನ್ನ ನೋಡಿ ಜನ ಓಟ್ ಹಾಕ್ತಾರೆ ಅನ್ಸುತ್ತಾ? ಕ್ಯಾಂಡಿಡೇಟ್ ನೋಡ್ಕೊಂಡೆ ಓಟ್ ಹಾಕ್ತಾರೆ ಮೇಡಮ್. ಈಗ ನಂದು ಮಂಡ್ಯ ಡಿಸ್ಟ್ರಿಕ್ಟ್, ಈಗ ನಮ್ಮ ಚಲುವರಾಯಸ್ವಾಮಿಯವರು ಯಾರನ್ನ ಆಯ್ಕೆ ಮಾಡ್ತಾರೆ ಓಟ್ ಹಾಕ್ತೀವಿ, ಕಾಂಗ್ರೆಸ್ ಆಗಿರ್ಬೋದು ಅವ್ರು ಯಾರಿಗೆ ಓಟ್ ಹಾಕಿಂದ ಅವ್ರು ಹಾಕ್ತಾರೆ. ಓಕೆ, ಈಗ ಮಂಡ್ಯ ಲೋಕಸಭಾ ವಿಚಾರಕ್ಕೆ ಬಂದ್ರೆ ಒಂದ್ ಕಡೆ ಏನು ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅವರು ತಮ್ಗೆ ಟಿಕೆಟ್ ಬೇಕು ಅಂತ, ಇನ್ನೊಂದ್ ಕಡೆ JDS ಅವರು ತಮ್ಗೆ ಟಿಕೆಟ್ ಬೇಕು ಅಂತ, ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಆಗುತ್ತೆ, ಆಗುತ್ತೆ. ದೊಡ್ಡ ದೊಡ್ಡ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮೈತ್ರಿಯನ್ನ ಮಾಡ್ಕೊಂಡ್ ಬಿಡ್ತಾರೆ, ಆದ್ರೆ ಕೆಳಹಂತದ ಕಾರ್ಯಕರ್ತರಲ್ಲಿ ನಾನು JDS, ನಾನು BJP ಅಥವಾ ನಾನು ಕಾಂಗ್ರೆಸ್ ಅನ್ನುವಂತಹದ್ದಿರತ್ತೆ. ಸೊ ಹಾಗಾಗಿ ಈ ಒಂದು ವೈಮನಸ್ಸು ಪ್ಲಸ್ ಪಾಯಿಂಟ್ ಆಗ್ಬೋದಾ ಕಾಂಗ್ರೆಸ್ಗೆ? ಆಗುತ್ತೆ ಮೇಡಮ್, ಪ್ಲಸ್ ಪಾಯಿಂಟ್ ಆಗುತ್ತೆ, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ, ಅದರಲ್ಲಿ ನಿರ್ಣಯ ಮಾತ್ರ ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮ್ಮ ಪ್ರಕಾರ ಮಂಡ್ಯಗೆ JDS ನಿಂದ ಟಿಕೆಟ್ ಕೊಡ್ಬೇಕಾ ಅಥವಾ ಈಗ BJP ಅವರು ಟಿಕೆಟ್ ಕೊಡ್ಬೇಕಾ? ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿಬೇಕು? ಕಾಂಗ್ರೆಸ್ ಫೋಕಸ್ ಮೇಡಮ್ ಅವರೇ, ಕಾಂಗ್ರೆಸ್ ನಿಂದ ಅವರು ಟಿಕೆಟ್ ಒಬ್ಬ ಅಭ್ಯರ್ಥಿನ ಇಳಿಸ್ತಾರೆ, ಬಟ್ ಮೈತ್ರಿ ಅಭ್ಯರ್ಥಿ ಬಂದ್ರೆ ಸುಮಲತಾ ಅವರು ಕಣಕ್ಕಿಳಿಬೇಕಾ ಅಥವಾ JDS ನಿಂದ ಯಾರಾದ್ರೂ? ಕುಮಾರಣ್ಣ ಅವರು ಮತ್ತೆ ರಾಷ್ಟ್ರೀಯ ನಾಯಕರು ಮಾಡ್ಕೊತಾರೆ, ನಮ್ಗೇನು ಅವಶ್ಯಕತೆ ಇಲ್ವಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರ ಯಾರ ಪಾಲಿಗೆ ಹಾಗಾದ್ರೆ ಈ ಬಾರಿ? ಈ ಯಾವ ಪಾಲ ಮೋಸ್ಟ್ಲಿ ನನ್ನ ಪ್ರಕಾರ ಅವ್ರಿಗ JDS BJP ಒಂದಾಗೋದ್ರಿಂದ ಸ್ವಲ್ಪ ಇರ್ಬೋದು, ಏನು ಅಂತ ಇದಾಗಿ ಹೇಳೋದಲ್ಲ. ಕಾಂಗ್ರೆಸ್ಸಲ್ಲಿ ಈ ಸಲ ಭರ್ಜರಿ ನಡೀತದೆ, ಯಾಕೆಂದರೆ ಈಗ ಆಡಳಿತ ಪಕ್ಷ ಸ್ಟೇಟಲ್ಲಿ ಆಡಳಿತ ಪಕ್ಷ ಇರೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು, ಒಟ್ಟಿನಲ್ಲಿ ಏನು ಅಂಥದ್ದೇನು ಹೇಳೋಕ್ಕಲ್ಲ, ಭರವಸೆಗಳನ್ನೇ ಕೊಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ.